ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಕೋಪೌಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಸ್ಪೆಷಲ್ ಪಾರ್ಟ್ನರ್ ಶ್ರೀಕೃಷ್ಣ ತುಪ್ಪ ಶುದ್ಧ ತುಪ್ಪ. ಓಕೆ ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮ್ಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನೋಡಿದ್ರೆ ಖ್ಯಾತ ಸಮ್ಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಎಣ್ಣೆ ಬೆಣ್ಣೆ ತುಪ್ಪ ಹಲವು ಮೊಸರುಗಳ ಪ್ರಯೋಗಗಳಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಯಾವ ರೀತಿ ಅಡುಗೆನ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ಹೊಸ ಕ್ರಮದಲ್ಲಿ ಬರ್ತಾ ಇದ್ದಾರೆ. ನೋವು ನಿವಾರಣೆ ಯಾವ್ಯಾವ್ದ್ರಿಂದ ಆಗುತ್ತೆ, ನೋವು ನಿವಾರಣೆಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಏನು ಮಾಡ್ತಾ ಇದ್ದೀರಿ ಗುರುಜಿ? ತಾವು ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದು ನ್ಯಾಚುರಲ್ ಆಗಿ ಹೇಗೆ ಮುಗಿದೋಯ್ತು ಕತೆ? ಜನ ಕ್ಯೂ ನಿಮ್ಮ ಮನೆ ಮುಂದ್ಗಡೆ ಎಲ್ಲರೂ, ಅದೇ ಎಲ್ಲರಿಗೂ ಯಕ್ಷ ಪ್ರಶ್ನೆ. ಇದು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ? ನಮಗೇನೋ ನಂಬಿಕೆಲ್ಲ ಬಿಡಿ, ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತೆ. ಓಕೆ, ಏನು ಮನಸ್ಸು ಮಾಡ್ಬೇಕು ಹೇಳಿ ಗುರುಜಿ? ಒಂದು ಆಹಾರ ಪದ್ಧತಿ, ಅದರಲ್ಲಿ ಹಲವಾರು ಅಡುಗೆಗಳಿದೆ, ಅದರಲ್ಲಿ ಒಂದನ್ನು ಇವತ್ತು ತೋರಿಸೋಣ. ಓಕೆ ಗುರುಜಿ. ಬಟರ್ ಫ್ರೂಟ್ ಸೂಪ್ ಅಥವಾ ಬೆಣ್ಣೆ ಹಣ್ಣಿನ ಸೂಪ್ ಅಥವಾ ಅವಕಾಡು ಸೂಪ್. ಓಕೆ, ತೂಕ ಕಡಿಮೆ ಮಾಡ್ಕೋಬೇಕು, ಸಣ್ಣ ಆಗಬೇಕು, ಚೆನ್ನಾಗಿ ತಿನ್ನಬೇಕು. ತಿನ್ಬಿಟ್ರೆ ಸಣ್ಣ ಆಗಲ್ಲ, ತಿಂದೇ ಏನು ಮಾಡ್ಕೋಬೇಕು, ಹೊಟ್ಟೆ ತುಂಬಕ್ಕೆ ಏನು ಮಾಡ್ಕೋಬೇಕು ಅದು ಮಾಡ್ಕೊಡ್ತೀವಿ. ಅದನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸಣ್ಣ ಆಗ್ತೀರ ಅಂತ ಗುರುಜಿ ಹೇಳ್ತಾ ಇದಾರೆ. ಮಾಡಕ್ಕೆ ಏನೇನ್ ತಿನ್ನಿ ಗುರುಜಿ? ದೇಹದ ತೂಕ ಕಡಿಮೆ ಮಾಡಲು ಆರೋಗ್ಯದ ಔಷಧಿ ಬೇಕಾಗುವ ಸಾಮಗ್ರಿಗಳು: ಬೆಣ್ಣೆ ಹಣ್ಣು, ಬಟಾಣಿ, ಕ್ಯಾರೆಟ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸಿನ ಪುಡಿ, ನಿಂಬೆ ಹಣ್ಣು, ಉಪ್ಪು. ಸೂಪ್ ಅನ್ನ ಮಾಡ್ತಾ ಇದೀವಿ, ಸಣ್ಣ ಆಗ್ಬೇಕು ಅನ್ಕೊಂಡಿದ್ರೆ ಅದ್ಭುತವಾದಂತಹ ಮೆಡಿಸಿನ್ ಅಂತ ಬೇರೆ ಹೇಳ್ತಾ ಇದಾರೆ. ಎಸ್ ಗುರುಜಿ. ಓಕೆ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಸೂಪ್ ಅಂದ್ರೆ ಈ ಮೂರು ಇರಲೇಬೇಕು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ. ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಕಮ್ಮಿನೇ ಹಾಕೋಣ. ಓಕೆ, ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿ, ಇದನ್ನ ಲಾಸ್ಟ್ ಹಾಕ್ಬೋದು. ಓಕೆ, ಆಮೇಲೆ ಇದಕ್ಕೆ ವೆಜಿಟೇಬಲ್ ಸ್ಟಾಕ್ ಹೇಗೂ ಇದೆ. ಏನೇನು ಬೇಯಿಸಿದ್ರಿ ಗುರುಜಿ ಅದರೊಳಗಡೆ? ನಾವು ಕ್ಯಾರೆಟ್ ಮತ್ತು ಬಟಾಣಿ, ಬಟಾಣಿನ ಬೇಯಿಸಿರ್ತಕ್ಕಂಥ ನೀರು, ಕ್ಯಾರೆಟ್ ಅಂಡ್ ಬಟಾಣಿ. ಓಕೆ, ಬಟಾಣಿ ಮತ್ತು ಕ್ಯಾರೆಟನ್ನು ಬೇಯಿಸಿದ ನೀರನ್ನೇ ಹಾಕೊಂಡು ರುಬ್ಕೊಳ್ತಿದ್ವಿ. ಬೆಣ್ಣೆ ಹಣ್ಣಿನ ಸೂಪ್, ಬೆಣ್ಣೆ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ. ಓಕೆ, ಸ್ಕೂಪ್ ಮಾಡಿ. ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳಲು ಊಟ ಮಾಡದೆ ಇದನ್ನ ರಾತ್ರಿ ಹೊತ್ತ ಬೆಳಗುತ್ತ ಗುರುಜಿ? ಬರೀ ಹೋಟೆಲ್ ತಿನ್ನೋದು ಬಹಳ ಒಳ್ಳೇದು. ಬೆಳಗ್ಗೆ ಇದ್ದ ತಕ್ಷಣ ಒಂದು ಬ್ರೇಕ್ಫಾಸ್ಟ್ ತರ ಇದು ಮುಗಿಸ್ಬೇಕು. ಅದು ಇದು ತಿಂದು ಬ್ರೇಕ್ಫಾಸ್ಟ್ ತಿನ್ನೋದಲ್ಲ, ಫುಲ್ ಸ್ಟಮಕ್ ತಗೊಂಡ್ರೆ ಹಸುವಾಗಲ್ಲ. ಹಸುವಾಗದಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇದೇನು ಗೊತ್ತಾ, ಇದು ಮೊದಲು ತುಂಬಾ ಕಡಿಮೆ ಇತ್ತು, ಯಾರು ತಿಂತಾ ಇರಲಿಲ್ಲ. 200 ರೂಪಾಯಿ ತನಕ, 180 ರೂಪಾಯಿ, 200 ರೂಪಾಯಿ ಬಂದ್ಬಿಡಿದೆ. ನಾವ್ ಹೇಳಿ ಹೇಳಿ ನನ್ನ ಮಗ ನಾವೇ ತಿನ್ನಕಾಗ್ತಲ್ಲ. ಹಾಕಿ ಗುರುಜಿ ನೀವು ನೋಡಿ, ಬಹಳ ಶ್ರೇಷ್ಠ ಅಂದ್ರೆ ಡೈರೆಕ್ಟ್ ಆಗಿ ಹಾಗೆ ತಿನ್ನಿ. ಉಪ್ಪು ಖಾರ ಏನು ಹಾಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಹಿಂಗ್ ಸ್ಕೂಪ್ ಮಾಡ್ಕೊಂಡು ತಿಂದ್ರೆ ಮೈಲ್ಡ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಆದ್ರೆ ನನ್ನ ನಾಲ್ಗೆ ಒಗ್ಗೋಗಿರುತ್ತಲ್ಲ ಏನೇನೋ ತಿಂದೋ, ಹಂಗಾಗ್ಬಿಟ್ಟು ಈ ತರ ಎಲ್ಲ ಮಾಡ್ಕೋಬೇಕಾಗಿದೆ. ಓಕೆ, ಬೆಣ್ಣೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಚಪಾತಿ ಜೊತೆ ತಿನ್ಬಿಡ್ತಾರೆ. ಬಟ್ ನಾನು ಈಗಾಗಲೇ ಹೇಳ್ದಂಗೆ ಇದನ್ನು ತಿಂದು ತಿಂಡೂ ತಿನ್ಬಿಡೋದಲ್ಲ. ಹ್ಞೂ, ಒಂದಾದ್ರ ತಿನ್ನಿರಿ, ಸಣ್ಣ ಆಗ್ಬೇಕಾ ಬೇಡವಾ ನೀವು ಹೇಳಿ ಹಿಂಬಿಡಿ. ಅದಕ್ಕೆ ಇನ್ನು ಸ್ವಲ್ಪ ಸ್ಟಾಕ್ ಹಾಕ್ಕೊಳ್ಳೋಣ, ವೆಜಿಟೇಬಲ್ ಸ್ಟಾಕ್ ಹಾಕಿ ಹಾಕಿ. ಅರ್ಧ ಪೂರ್ತಿ ಆದಂತ ನಿಂಬೆಹಣ್ಣು ಗುರುಜಿ, ನಾವಿಲ್ಲಿ ಯಾವುದೇ ತರಕಾರಿಯನ್ನ ಹಾಕ್ತಾ ಇಲ್ಲ ಜೊತೆಗೆ. ಹೌದು, ತರಕಾರಿ ಬೇಯಿಸಿದ ನೀರನ್ನ ಹಾಕೊಂಡ್ತಾ ಇದೀವಿ ಸ್ಟಾಕ್. ಹೌದು, ತೂಕವನ್ನ ಇಳಿಸ್ಕೊಳ್ಳಿಕ್ಕೆ, ದೇಹದ ತೂಕ ಕಮ್ಮಿ ಮಾಡ್ಕೊಳ್ಳಕ್ಕೆ ಬಟರ್ ಫ್ರೂಟ್ ಸೂಪ್. ಇದು ಸೂಪ್, ಇದು
ಇದನ್ನೇನು ಬೇಯಿಸಿಲ್ಲ, ಆದರೂ ಸೂಪ್ ಥರ ಮಾಡಿದ್ವಿ, ಒಂಥರ ಕೋಲ್ಡ್ ಸೂಪ್ ಇದು. ಮಜವಾಗಿ ಮಾಡಿದ್ದಾರೆ ಗುರುಜಿ. ಫಸ್ಟ್ ತಿನ್ನು ನೋಡ್ತೀನಿ, ಚೆನ್ನಾಗಿದ್ರೆ ನಿಮಗೂ ಹೇಳ್ತೀನಿ. ದೇಹದ ತೂಕ ಕಡಿಮೆ ಮಾಡಲು ಆರೋಗ್ಯದ ಔಷಧಿ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಕಾಳುಮೆಣಸಿನ ಪುಡಿ, ತರಕಾರಿ ಬೇಯಿಸಿದ ನೀರು ಹಾಕಿ ರುಬ್ಬಿ, ಇದಕ್ಕೆ ಬೆಣ್ಣೆ ಹಣ್ಣು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ, ಜೊತೆಗೆ ನಿಂಬೆ ರಸ, ಬೇಯಿಸಿದ ತರಕಾರಿಗಳನ್ನು ಹಾಕಿದರೆ ದೇಹದ ತೂಕ ಕಡಿಮೆ ಮಾಡಲು ಆರೋಗ್ಯದ ಔಷಧಿ ತಯಾರು. ಖಾರ ಬಂದ್ಬಿಡಿದ್ಯಾ ಗುರುಜಿ, ಆ ಶುಂಠಿದು, ಶುಂಠಿ ಎಸ್ ಎಸ್ ಎಸ್, ಶುಂಠಿ ಬೆಳ್ಳುಳ್ಳಿದು, ಬೆಣ್ಣೆ ನೀನು ಹೆಸರೇ ಹಾಳು ಮಾಡ್ಬಿಡ್ತಾ ಬೇಡು. ದಿನಾ ಕುಡಿಬೇಕು, ಟಿಫನ್ ಮಾಡದೆ ಇದನ್ನು ಕುಡಿಬೇಕು ಅಂದ್ರೆ ಸಾರ್ ಸಾವ್ ದಪ್ಪನೇ ಇರಲಿ ಬಿಡಿ ಸಾರ್, ಸಣ್ಣಾಗಿ ನಾವೇನು ರಾಜ್ಯ ಆಳ್ಬೇಕಾ ಸರ್ ಅಂತಾರೆ. ಓಕೆ, ಬಟ್ ಆರೋಗ್ಯದ ದೃಷ್ಟಿಯಿಂದ ಸಣ್ಣ ಆಗಬೇಕು ಅಂದ್ರೆ ಒಂದು ತಿಂಗಳು ಟ್ರೈ ಮಾಡಿ ನೋಡಿ. ಮಿನಿಮಮ್ 45 ಡೇಸ್ ಮಿನಿಮಮ್ ಬೇಕು ಒಂದು ರಿಸಲ್ಟ್ ಕಾಣಕ್ಕೆ. ಓಕೆ, ಇದೆಲ್ಲ ಕಾಲದಲ್ಲಿ ಸಿಕ್ಕೋದು, ಯಾವಾಗ ಬೇಕು ಅಂದ್ರೆ ಸಿಗೋದಿಲ್ಲ. ಸಿಕ್ಕಾಗ ಪ್ರತಿನಿತ್ಯ ಬಳಸೋದು ಅಷ್ಟೇ. ತುಂಬ ಚೆನ್ನಾಗಿದೆ, ತೂಕ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ ಹೊತ್ತು ಉಪಹಾರದ ಮನದಲ್ಲಿ ತಿಂಡಿ ತಿನ್ನೋದಕ್ಕಿಂತ ತಿಂಡಿ ತಿನ್ನುವ ಬದಲು ಇದನ್ನ ಒಂದು ಹಣ್ಣಲ್ಲಿ ಏನ ತಿಂತಾ ಬಂದ್ಬಿಟ್ರೆ ದಿನ ಫುಲ್ಲು ಕರ್ಗೋಗ್ಬಿಡ್ತೀರ ಬೆಣ್ಣೆ ತರ. ಇದರ ಜೊತೆ ಹೇಳಿ, ನಾವು ಸಂವಹನ ವಿದ್ಯೆಯನ್ನು ಬಳಸಬೇಕು. ಓಕೆ, ಸಣ್ಣ ಆಗಕ್ಕೆ. ಹೌದು, ಓಕೆ, ಖಂಡಿತ ಹೇಳಿ. ಜೊತೆಗೆ ವಿಶ್ವರೇಖೆ ಅಂತ ಏನು ಹೇಳ್ಕೊಡ್ತೀನಿ ಅದನ್ನು ಬಳಸ್ತೀವಿ. ಓಕೆ, ಜೊತೆಗೆ ಆಕ್ಯುಪಂಕ್ಚರು ಮಾಡ್ತೀವಿ, ದೇಹದ ಮೇಲೂ ಮಾಡ್ತೀವಿ, ಕಿವಿ ಮೇಲೂ ಮಾಡ್ತೀವಿ. ಓಕೆ, ಒಂದು ಬ್ಯೂಟಿಫುಲ್ ಪಾಯಿಂಟ್ ಇದೆ, ಆಪಿಟೈಟ್ ಕಂಟ್ರೋಲ್ ಅಂತ ಒಂದು ಪಾಯಿಂಟ್ ಇದೆ. ಓಕೆ, ಆ ಪಾಯಿಂಟ್ಗೆ ನಾವು ನೀಡ್ಲು ಹಾಕ್ತೀವಿ, ಹಸುವಾಗೋದು ಕಮ್ಮಿ ಆಗುತ್ತೆ. ಓಕೆ, ಹಸು ಆಗದಿರೋರಿಗೆ ಹಸುವಾಗೋಂಗು ಆಗುತ್ತೆ. ಅಯ್ಯೋಯ್ಯೋ, ಇಟ್ ನ್ಯೂಟ್ರಲೈಸಸ್, ಹಾರ್ಮೋನಿಕ್ ತರುತ್ತೆ. ಈ ತರ ಸೆಟ್ ಆಫ್ ಪಾಯಿಂಟ್ಸ್ ಇರುತ್ತೆ. ಹೊಟ್ಟೆ ಭಾಗ ಇದೆ, ಓಕೆ, ಅಲ್ಲಿಗೆ ಹಾಕ್ತೀವಿ. ಅಯ್ಯೋಯ್ಯೋ, ಮೆದುಳಿಗೆ ಹಾಕ್ತೀವಿ. ಓಕೆ, ಬ್ರೈನ್ಗೆ ಹಾಕ್ತೀವಿ. ಹೀಗೆ ಓಕೆ, ಈ ತರ ಪಾಯಿಂಟ್ಗಳನ್ನ ನೋಡಿಕೊಂಡು ಚುಚ್ಕೊಳ್ಳಿ, ಇದನ್ನ ಕುಡ್ಕೊಳ್ಳಿ, ಸಿಕ್ಕಾಪಟ್ಟೆ ಸಣ್ಣ ಆಗ್ಬೋದು 45 ದಿವಸದಲ್ಲಿ ಅಂತ ಗುರುಜಿ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನ ಮಾಹಿತಿ ಬೇಕಾಗಿದ್ರೆ ಗುರುಜಿಯವ್ರನ್ನ ಭೇಟಿ ಮಾಡಬೇಕಾಗಿದ್ರೆ ಗುರುಜಿಯವರ ದೂರವಾಣಿಯ ಸಂಖ್ಯೆ 9886756 2 5 6 2 9 2 5 6 2 9 2. ಈ ನಂಬರ್ ಫೋನ್ ಮಾಡಿ ಗುರುಜಿಯವರು ಸಿಗ್ತಾರೆ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದಾರೆ, ರೆಡಿಯಾಗಿ ನಿಂತಿದ್ದಾರೆ ಮುರಳಿ ಅವರೇ. ನಮ್ಮ ಮನೆಯ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದಾರೆ. ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಏನ್ ಹೆಸರು? ರಾಜೇಶ್ವರಿ ಸರ್. ರಾಜೇಶ್ವರಿ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾನ್ ಟೀಚರ್ ಸರ್. ಎಲ್ಲಿ? ಕಾಡುಗೋಡಿಯಲ್ಲಿ. ಕಾಡುಗೋಡಿ, ಓಕೆ. ಏನ್ ಅಡುಗೆ ಮಾಡ್ತಾ ಇದ್ರ ಟೀಚರ್? ನಾನ್ ಸ್ಟಫ್ ಕೇಸರಿಬಾತ್ ಲಡ್ಡು ಮಾಡ್ತಿದ್ದೀನಿ. ಕೇಸರಿಬಾತ್ ಲಡ್ಡುನ? ಹಾ ಸರ್. ಯಾರಿಗೆ ಇಷ್ಟ ಟೀಚರ್ ನಿಮ್ಮಲ್ಲಿ? ಇದು ನಮ್ಮ ಮಗನಿಗೆ ತುಂಬಾ ಇಷ್ಟ ಸರ್. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಒಬ್ಬನೇ ಮಗ. ಸ್ಟಫ್ ಕೇಸರಿಬಾತ್ ಲಡ್ಡು ಮಾಡಕ್ಕೆ ರಾಜೇಶ್ವರಿ ಅವರೇ ಏನೇನ್ ತಂದಿದ್ದೀರಾ? ಸ್ಟಫ್ ಕೇಸರಿಬಾತ್ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಬೆಲ್ಲ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಹುರ್ಕೊಳ್ಳಕ್ಕೆ ಒಂದ್ ಬಾಣಲಿ ಕೊಡಿ. ಏನ್ ಹುರ್ಕೊಳ್ತೀರಾ? ಚಿರೋಟಿ ರವೆ. ಚಿರೋಟಿ ರವೆ ಹುರ್ಕೊಳ್ತೀರಾ? ಹಾ ಸರ್. ತುಪ್ಪ ಹೀಪ್ ಹಾಕ್ಬೇಕಾ? ಹಾ, ಸ್ವಲ್ಪ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾರೀವಿ ಶ್ರೀಕೃಷ್ಣ ತುಪ್ಪ. ಒಂದ್ ಕಪ್ ಫುಲ್ ಹಾಕ್ತಾ ಇದ್ದೀನಿ ಸರ್. ನಿಮಗ್ ಸ್ವೀಟ್ ಇಷ್ಟ ಆಗಲ್ಲ ಅಂತ ಗೊತ್ತು ಖಾರ, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಸ್ವೀಟ್ ಖಾರ ಮಾಡ್ಕೊಡ್ತೀನಿ ಸರ್. ತಪ್ಪು ಕಲ್ಪನೆಗಳು? ತಪ್ಪು ಕಲ್ಪನೆ ಅಲ್ಲ ಸರ್. ನೀವು ಸ್ವೀಟ್ ಖಾರ ಆದ್ರೆ ಚೆನ್ನಾಗಿ ತಿಂತೀರಾ, ಸ್ವೀಟ್ ಆದ್ರೆ ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ. ತಿನ್ನಿ ಸರ್, ಡೈಲಿ ಸ್ವೀಟ್ ಮಾಡ್ಕೊಡ್ತೀನಿ, ಬೇಕಾದ್ರೆ ತಿನ್ನಿ. ಯಾಕೆ ಮಲ್ಲಿ ಖಾರ ಮಾಡಲ್ವೇ? ಮಾಡ್ತೀವಿ ಸರ್. ಮತ್ತೆ ಇನ್ನೇನಂತೆ? ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಒಂದು ಪಾತ್ರೆ ಕೊಡಿ. ಒಂದ್ ಕಪ್ ರವೆ ಹಾಕೊಂಡಿದ್ದೀನಿ, ಅದಕ್ಕೆ ಎರಡು ಕಪ್ ನೀರ್ ಹಾಕೊಂಡ್ರೆ ಒಂದು ಕಪ್ ರವೆಗೆ ಎರಡು ಕಪ್ ನೀರ್ ಹಾಕಿ. ಓಕೆ, ಕುದಿಬೇಕಾದು. ಸ್ವಲ್ಪ ಏಲಕ್ಕಿ ಪೌಡರ್, ಯಾಕೆಂದ್ರೆ ಅದಕ್ಕೂ ಹಾಕೊಳ್ತೀನಿ ಉರಿಯ ಸ್ಟಫಿಂಗ್. ಓಕೆ, ಹಾಕಣ? ಹಾ, ಹಾಕಿ. ತಿರುಗಿಸ್ತೀರಾ? ಹಾ, ತಿರುಗಿಸ್ತೀನಿ. ಸ್ವಲ್ಪ ಗಟ್ಟಿ ಬಂತಲ್ವಾ ಸರ್? ಹೌದು. ಅವಾಗ ಒಂದ್ ಕಪ್ ಸಕ್ಕರೆ. ಒಂದ್ ಕಪ್ ಸಕ್ಕರೆನ? ಯಾಕೆ ಒಂದ್ ಕಪ್ ರವೆ ಹಾಕಿದ್ದೀನಿ. ಓಕೆ, ಸಜ್ಜಿಗೆ ಅಥವಾ ಸಜ್ಜಿಗೆನೇ ಇದು ಅಲ್ಲ ಸರ್, ಕೇಸರಿ ಬಾತ್. ಕೇಸರಿ ಅತ್ತೆ, ಕೇಸರಿ ಬಾತ್, ಸ್ವೀಟ್ ಬಾತ್, ಸ್ವೀಟ್ ಬಾತ್ ಎಲ್ಲ ಸರ್.
ಆಯ್ತು, ಇದು ಸೈಡ್ಗೆ ಇಟ್ಬಿಡೋಣ. ಇದು ತಣ್ಣಗಾಗಬೇಕು, ಸಜ್ಜಿಗೆ ತಯಾರಾಗಿದೆ. ನೆಕ್ಸ್ಟ್ ಏನ್ ಮಾಡೋಣ? ಅದಕ್ಕೆ ಅದರೊಳಗೆ ಮಾಡೋ ಸ್ಟಫಿಂಗ್ನ ಮಾಡ್ಕೋಬೇಕು ಸರ್, ಮತ್ತೆ ಅದನ್ನ ಹುರ್ಕೋಬೇಕು. ಎಸ್ ಮೇಡಮ್, ಹಾಕೊಳ್ಳಿ. ತುಪ್ಪ ಹಾಕಿ ಸರ್, ಸ್ವಲ್ಪ ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ, ಶುದ್ಧವಾದಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್, ಸರ್ ಸಾಕ. ಇದು ಹಸಿ ಕೊಬ್ಬರಿ. ಯಾವುದು ಇದು? ತುರ್ಕೊಂಡಿರೋಂಥದ್ದು. ಒಂದು ಕಪ್ ಹಾಕ್ತಿದ್ದೀನಿ. ಓಕೆ, ಹಸಿ ಕೊಬ್ಬರಿ ಮತ್ತು ಅದಕ್ಕೆ ಬೆಲ್ಲ ಅರ್ಧ ಹಾಕ್ತೀನಿ. ಇದು ಔಟಾ ಇನ್ನ ನೀವು ಮಾಡ್ತಾರದ ಇವಾಗ? ಇದೇನಿದು ಸ್ಟಫಿಂಗ್? ಇದು ಇನ್ನು ಸ್ಟಫಿಂಗ್, ಇನ್ನು ಇದು ಔಟರ್. ಇದು ಇನ್ನೇನ್ ಮಾಡ್ಬೇಕು ನೆಕ್ಸ್ಟ್? ಡೀಪ್ ಫ್ರೈ ಮಾಡ್ಬೇಕು ಅಷ್ಟೇ ಸರ್. ಬೇಗ ಟೀಚರ್ ಏನೋ ಪ್ರಯೋಗ ಮಾಡ್ತಾ ಇದೀರಾ ನೀವು? ಏನು ಪ್ರಯೋಗ ಇಲ್ಲ ಸರ್, ಚೆನ್ನಾಗಿರುತ್ತೆ. ಮಕ್ಕಳು ಗೋಡಂಬಿ ಗೋಡಂಬಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮಗನ್ ಕೊಟ್ಟಿದ್ದೀರಾ? ಹಾ ಸರ್. ಮಗ ತಾನೆ? ಹಾ ಮಗನೇ. ಮಗ ತಿನ್ನ ತಿಂದಿದ್ದಾನೆ? ಏನಂದ? ಚೆನ್ನಾಗಿದೆ ಮಮ್ಮಿ. ಇನ್ನೊಂದ್ಸರಿ ಮಾಡ್ಬೇಡ ಮಮ್ಮಿನ. ಇಲ್ಲ ಚೆನ್ನಾಗಿದೆ ಮಮ್ಮಿ ಅಂತಂದ. ಏನದು? ಗೋಡಂಬಿ? ದ್ರಾಕ್ಷಿ. ದ್ರಾಕ್ಷಿ, 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 ಗೋಡಂಬಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಾಯಿತುರಿ, ಸ್ವಲ್ಪ ಶ್ರೀಕೃಷ್ಣ ತುಪ್ಪ, ಸ್ವಲ್ಪ ಏಲಕ್ಕಿ ಪೌಡರ್. ಎಸ್. ಸಾಕು ಬಿಡಿ ಸರ್. ಒಳಗಡೆ ಒಂದು ಒಳ್ಳೆ ಪಾಕ ಬಂದಿದೆ ಇಲ್ಲಿ. ಸಜ್ಜಿಗೆ ತರ ಸಜ್ಜಿಗೆ ತಯಾರಾಗಿದೆ. ಬಂದಿದ್ಯಾ? ಈಗ ಏನ್ ಮಾಡ್ಬೇಕು ಅದನ್ನ? ಇದನ್ನ ಅದ್ರೊಳಗೆ ಸ್ಟಫ್ ಮಾಡಿ ಡೀಪ್ ಫ್ರೈ ಮಾಡೋದು ಸರ್. ನೀವು ತಿಂದಿದ್ದೀರಾ ಹೋಗ್ಲಿ? ಹಾ ನಾನು ತಿಂದಿದ್ದೀನಿ. ಚೆನ್ನಾಗಿದೆ ಅನಿಸ್ತಾ ನಿಮಗೆ? ಹಾ ನನ್ನ ಕೊಲೀಗ್ಸ್ಗು ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ. ಏನ್ ಅಂತಾರ ಅವರು? ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಿ ಈಗ? ಅದನ್ನ ಉಂಡೆ ಮಾಡ್ಕೊಳ್ಳಿ. ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧವಾದಂತ ತುಪ್ಪ. ಸ್ವಲ್ಪ ಹಾಕಿ ಸಾಕ? ಹಾ ಸಾಕು ಬಿಡಿ ಸರ್. ಚೆನ್ನಾಗಿದ್ ನಾದ್ಕೋಬೇಕಿದು. ನಾದಿ. ಚೆನ್ನಾಗಿದ್ ನಾದ್ಕೊಂಡಿರ್ತಾರ ಗಂಟಿರೋದಿಲ್ಲ ಅವಾಗ. ಚೆನ್ನಾಗಿತ್ತರ ತುಪ್ಪ ಹಾಕೊಂಡು ಚೆನ್ನಾಗಿತ್ತರ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಅವಾಗ ಗಂಟಿದ್ರು ಹೋಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜೇಶ್ವರಿ ಟೀಚರ್ ಅವರು ಬಂದಿದ್ದಾರೆ ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ. ಹೊಸಕೋಟೆಯಿಂದ ಬಂದಿದ್ದಾರೆ. ಇದು ಈ ತರ ಬಟ್ಲ್ ತರ ಮಾಡ್ಕೊಳ್ಳಿ. ಮಾಡಿ 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 ಸ್ಟಫ್ ಮಾಡ್ಕೊಳ್ಳೋಕೆ. ಮಾಡಿ, ಅದೇನೇನು ಮಾಡ್ತೀರಾ ಮಾಡಿ. ಹೂರ್ಣ ಮಾಡ್ಕೊಂಡಿದ್ದೀನಲ್ಲ ಸರ್, ಅದು ಸ್ಟಫಿಂಗು. ಓಕೆ, ಅದು ಇದ್ರೊಳಗಡೆ ಹಿಟ್ಟು ಈ ತರ ಮುಚ್ಕೋಬೇಕು. ಓಕೆ, ಕೇಸರಿ ಲಾಡು ಸರ್. ಮತ್ತೆ ಹೊಸ ಹೆಸರು ನೀವೇ ಇಡಿ ಸರ್. ನಾವೆಲ್ಲ ಹೆಸರಾಗುತ್ತೆ ಸಜ್ಜಿಗೆ ಲಾಡು ಅಂತಾನೆ ಅನ್ಕೊಳ್ಳಿ ಸರ್. ಸಜ್ಜಿಗೆ ಲಾಡು ನಿಮ್ಮಿಂದ ಹೊಸ ನಾಮಕರಣ. ಕೇಸರಿ ಬಾತ್ ಮಾಡ್ಕೊಂಡು ಕೇಸರಿ ಹಾಕ್ತೆ ಸಜ್ಜಿಗೆ ಮಾಡ್ಕೊಂಡು ಸಜ್ಜಿಗೆ ಒಳಗೆ ಒಂದು ಇಟ್ಟು ಅದನ್ನ ಎಣ್ಣೆಯಲ್ಲಿ ಕರೆದು ಒಂದು ವಿಶೇಷವಾದ ಅಡುಗೆನ ತಯಾರು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ ರಾಜೇಶ್ವರಿ ಟೀಚರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಓಕೆ, ತಿನ್ ನೋಡ್ತೀವಿ, ಚೆನ್ನಾಗಿದ್ರೆ ನಿಮಗೂ ಹೇಳ್ತೀವಿ, ಬನ್ನಿ ಟೀಚರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಅವರು ಬಂದಿದ್ದಾರೆ ಒಳ್ಳೆ ಒಂದು ಲಡ್ಡುವನ್ನ ಮಾಡಿಕೊಟ್ಟಿದ್ದಾರೆ, ತಿನ್ ನೋಡ್ಬೋದಾ ಟೀಚರ್? ತಿನ್ನಿ ಸರ್. ತಿನ್ನೋದಾ? ತಿನ್ನಿ ಸರ್. ಜಾಸ್ತಿ ಪಾಕ ಬಂತ? ಇಲ್ಲ ಸರ್, ಅದೇ ತರನೇ, ಅದೇ ತರನೇ ಬೀಜ ತರ ಪಟ್ಟಂತ ಊದ್ಕೊಂಡು ತಿನ್ಬೋದು ಸರ್. ಉದುರಿಸ್ಕೊಂಡು ತಿನ್ನೋದು ಬೇಡ ಸರ್, ಹಂಗೆ ತಿನ್ನಿ ಸರ್, ಚೆನ್ನಾಗಿರುತ್ತೆ ಅದ್ರ ಜೊತೆಲಿ. ಅದಕ್ಕೆ ಹೇಳ್ತಾ ಇದೀನಿ, ಇದಕ್ಕೆ ಜಾಸ್ತಿ ಪಾಕ ಇಲ್ಲ ಸರ್, ಅದೇ ತರನೇ ಇರೋದು. ಅದು ಯಾಕೆಂದ್ರೆ ಇದು ಸಾಫ್ಟ್ ಆಗಿರುತ್ತಲ್ಲ, ಒಳಗಡೆ ಸ್ವಲ್ಪ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಪಾಕ ಜಾಸ್ತಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಲಾಡು ಟೀಚರ್ ಅವ್ರು ಕಂಡಿಡಿದ್ಬಿಟ್ಟಿದ್ದಾರೆ. ಏನೇನು ಕಂಡಿಡಿದ್ರು, ಏನೇನು ಹಾಕಿದ್ರು
ಮತ್ತೊಮ್ಮೆ ತೋರಿಸ್ತಾರೀವಿ, ನೋಡ್ಕೊಳ್ಳಿ ಲಾಡು ಮಾಡ್ಕೊಳ್ಳಿ. ಸ್ಟಫ್ ಕೇಸರಿ ಬಾತ್ ಲಡ್ಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಚಿರೋಟಿ ರವೆ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಬಾಣಲಿಗೆ ಚಿರೋಟಿ ರವೆಯ ಎರಡರಷ್ಟು ನೀರು ಹಾಕಿ ಕುದಿಸಿ ಏಲಕ್ಕಿ ಪುಡಿ, ಹುರಿದ ಚಿರೋಟಿ ರವೆ ಹಾಕಿ ಬೇಯಿಸಿ, ಜೊತೆಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ಗೆ ತುಪ್ಪ, ತೆಂಗಿನಕಾಯಿ ತುರಿ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಹಾಕಿ ಬಾಡಿಸಿ ಹೂರಣ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಸಜ್ಜಿಗೆಯನ್ನು ತುಪ್ಪ ಹಾಕಿ ಚೆನ್ನಾಗಿ ನಾದಿ ಉಂಡೆ ಮಾಡಿ ಮಧ್ಯಕ್ಕೆ ತಯಾರಿಸಿಕೊಂಡ ಹೂರಣ ಇಟ್ಟು ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ಸ್ಟಫ್ಡ್ ಕೇಸರಿ ಬಾತ್ ಲಡ್ಡು ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಳಗಿದ ಕೈರುಚಿ ಸಾಮ್ರಾಟ್ ಅವರ ಅದ್ಭುತವಾದಂತ ಮಸಾಲಾ ಪದಾರ್ಥಗಳು ನಿಮಗೋಸ್ಕರ. ಜೊತೆಗೆ ಒಗಂಡಮಿ ಭಾಗ ಇದು ಅಡಿಗೆಯಲ್ಲಿ ಆರೋಗ್ಯ ರೆಸಿಪಿ ಪುಸ್ತಕ ಇದು ಕೂಡ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಟೀಚರ್, ಬಂದಿದ್ದು ಬಹಳ ಖುಷಿ ಆಯ್ತು. ಹೊಸ ಹೊಸ ರುಚಿಗಳು ಮಾಡ್ತಾರೆ, ಆದ್ರೆ ಯಜಮಾನರ ಮೇಲೆ ಮಾತ್ರ ಪ್ರಯೋಗ ಮಾಡ್ತೀನಿ ಸರ್. ನಿಮ್ಮ ಮೇಲೆ ಬಂದು ಮಾಡಿ ಮೇಡಮ್, ಪರವಾಗಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪುಳ್ಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಅಡುಗೆ ಮಾಡಿಸ್ತಾ ಇದ್ದೀರಾ, ಏನೋ ಘಮ ಬರ್ತಾ ಇದೆಯಲ್ಲ, ಒಳ್ಳೆ ವಾಸನೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮರಾಠ ದರ್ಶಿನಿಂದ ಬರ್ತಾ ಇದ್ದಾರೆ. ನವೀನ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಸಾರ್. ಒಳ್ಳೆ ಫ್ರೈ ಸಾರ್, ಅವಲೆ ಕುಕ್ಕರ್ಲ್ಲಿ ಕುಕ್ಸಾಯ್ ಸಾರ್, ನಾಲ್ಕೆ ನಾಲ್ಕು ವಿಷಲ್ಲು ತುಂಬ ಎಳೆದು ಸಾರ್, ತಿನ್ ನೋಡಿ ಸರ್ ಅಂತ ಇದ್ದಾರೆ. ಇಷ್ಟೇ ಹೇಳಿದ್ದು, ಅದೇನು ಅಂತ ಮುಂದೆ ಗೊತ್ತಿಲ್ಲ. ನವೀನ್ ಬನ್ರಿ ಇಲ್ಲಿ. ನಮಸ್ಕಾರ ನವೀನ್. ನಮಸ್ಕಾರ ಸರ್. ಮರಾಠ ದರ್ಶನಿನ ನವೀನ್ ಅವರು ಬರ್ತಾ ಇದ್ದಾರೆ, ಒಳ್ಳೆ ಮರಾಠಿ ಶೈಲಿಯ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನನ್ನ ಮಾಡಿ ತೋರಿಸ್ತಾ ಇದ್ದೀರಾ ಮರಾಠಿ ಶೈಲಿ? ನಮ್ಮ ಮರಾಠ ಶೈಲಿಯಲ್ಲಿ ಒಂದು ತಲೆ ಮಾಂಸ ಫ್ರೈ. ನೀವು ಹೋಟೆಲ್ ಮಾಡ್ತೀರಾ ತಲೆ? ಸರ್ ಮಾಡ್ತೀವಿ. ದಿನ ಇರುತ್ತಾ? ಡೈಲಿ ಇರುತ್ತೆ. ಒಂದಿನ ಒಂದು ತಲೆ ಕೊಟ್ಟಿಲ್ಲ, ಹೋಲಿ ಬಿಡಿ ಆ ವಿಚಾರ ಯಾಕೆ. ಒಳ್ಳೆ ಒಂದು ತಲೆ ಮಾಂಸದ ಫ್ರೈ ಮಾಡೋಕ್ಕೋಸ್ಕರ ನವೀನ್ ಅವರು ಬಂದಿದ್ದಾರೆ. ಮಾಡಕ್ಕೇನೆ ತಂದಿದ್ದೀರಾ ಸರ್? ತಲೆ ಮಾಂಸದ ಫ್ರೈ ಬೇಕಾಗುವ ಸಾಮಗ್ರಿಗಳು: ತಲೆ ಮಾಂಸ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಕಾಳುಮೆಣಸು, ಲವಂಗ, ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡು ತಂದಿರತಕ್ಕಂಥ ತಲೆ ಮಾಂಸ, ಅದರ ಸೂಪು. ಎಸ್ ಸರ್. ಶುರು ಮಾಡೋಣ. ಎಸ್. ಓಕೆ ಸರ್. ಫಸ್ಟು ನಾನು ಹೆಂಗಿದ್ರು ಬೇಯಿಸ್ಕೊಂಡು ತಂದಿದ್ದೀನಿ. ಓಕೆ. ಮಸಾಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಎಸ್ ಸರ್. ಒಂದು ಕೆ ಜಿ ತಲೆ ಮಾಂಸಕ್ಕೆ. ಒಂದು ಕೆ ಜಿ ತಲೆ ಮಾಂಸ? ರೆಡಿ ಟು ಇಟ್ ತಲೆ ಮಾಂಸ. ಅದು ಹೌದು. ಏನದು? ಬೆಳ್ಳುಳ್ಳಿ ಕೈ ಇಡೀ ಲೆಕ್ಕ. ಕೈ ಇಡೀ ಲೆಕ್ಕ ಇದು ಒಂದಿಡಿ ಮರಾಠಿ ಅವ್ರ ಕತೆ. ಹ್ಮ್, ಹಾಕಿ ಹಾಕಿ ನೀವು ಹಾಕಿ. ಓಕೆ. ಒಂದಿಡಿ ಬೆಳ್ಳುಳ್ಳಿ, ಒಂದು ಕೆ ಜಿ ತಲೆ ಮಾಂಸಕ್ಕೆ. ಹಾ ಹಾಕಿ. ಎಸ್. ನೆಕ್ಸ್ಟ್. ಒಂದು ಎರಡು ಟೊಮೆಟೊ. ಎಸ್. ಓಕೆ. ಆಮೇಲೆ ಒಂದು ಎರಡು ಶುಂಠಿಯ ಪೀಸ್ಗಳು. ಶುಂಠಿಯ ಪೀಸ್ಗಳು. ಓಕೆ ನವೀನ್. ಆಮೇಲೆ ಒಂದು ಎಂಟತ್ತು. ಒಂದು ಎಂಟತ್ತು ಹಸಿರು ಮೆಣಸಿನಕಾಯಿ. ಒಂದು ಚಮಚ ಅಷ್ಟು ಕಾಳುಮೆಣಸು. ಇದೇ ಮಜಾ ಕೊಡುವಂಥದ್ದು. ಎಸ್. ಫ್ರೈ ಮಾಡ್ತೀರಾ ಇದನ್ನ ಸರ್? ಫ್ರೈ 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 ಫ್ರೈ. ಓಕೆ. ಫ್ರೈ ಮಾಡೋದು. ಓಕೆ ಸರ್. ಆಮೇಲೆ? ಎಸ್ ಸರ್. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನಾಟಿ ಕೊತ್ತಂಬರಿ ಸೊಪ್ಪು. ಓಕೆ. ಒಂದು ಒಂದು ನಾಲ್ಕೈದು ಕಾಜು. ಗೋಡಂಬಿ ಬೇಕಾಗಿದ್ರೆ. ಬೇಕಾಗಿದ್ರೆ ಗೋಡಂಬಿಯಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ. ಇದು ನಿಮ್ಮ ಮನೆಯದ? ನಮ್ಮ ಮನೆಯದು. ಅಚ್ಚಿಕಾರದ ಪುಡಿ ತೋರಿಸಿ. ತೋರಿಸ್ ಜೋರಾಗಿದೆ. ಬೇರೆದೆಲ್ಲ ಒಂದು ಇಷ್ಟ ಹಾಕ್ಬೇಕು. ಅವ್ರ ಮನೆಯದು ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಸಾಕು. ಈ ಹೋಟ್ಲ್ ಅವರೆಲ್ಲ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿರ್ತಾರೆ. ಒಂದು ಸ್ಪೂನ್ ಧನಿಯಾ ಹಾಕಿ ಸರ್. ಸ್ವಲ್ಪ ಸಾಮ್ರಾಟ್ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕರೆಕ್ಟ್. ಒಂದು ಸ್ಪೂನ್ ಬೇಕಪ್ಪ. ಎಸ್ ಸರ್. ಓಕೆ. ಒಂದು ಎರಡು ಲವಂಗ. ಎರಡು ಲವಂಗ ಹಾಕಿ. ಜಾಸ್ತಿ ಬೇಡ. ಓಕೆ ಸರ್. ಎರಡು ಲವಂಗ, ಎರಡು ಚಕ್ಕೆ ಅಷ್ಟೆ ಸರ್. ಇದನ್ನು ಆಡಿಸ್ಕೊಂಬಿಡೋಣ. ಆಡಿಸ್ಕೊಂಬಿಡಿ. ನೀರು ಹಾಕ್ಬಿಡಿ. ಮತ್ತೆ ನಿಮ್ಮ ತಾಯಿಯವರೆಲ್ಲ ಹೆಂಗಿದ್ದಾರಪ್ಪ? ಸರ್ ಚೆನ್ನಾಗಿದ್ದಾರೆ ಸರ್. ತಮ್ಮನ್ನು ಕೇಳ್ತಾ ಇದ್ರು. ಓಕೆ. ಮರಾಠ ದರ್ಶನ್ ಕ್ವೀನ್ಸ್ ರೋಡಲ್ಲಿದೆ, ಮಲೇಶ್ವರಂ ಆರನೇ ಕ್ರಾಸಲ್ಲಿದೆ. ಒಳ್ಳೆ ಮರಾಠಿ ಶೈಲಿಯ ಅಡುಗೆ ಬೇಕಾಗಿದ್ರೆ ಮರಾಠ ದರ್ಶನ್ಗೆ ಹೋಗಿ. ಸರ್ ಇದು ಮಸಾಲೆ ರೆಡಿ ಇದೆ. ಮರಾಠಿ ಶೈಲಿಯ ತಲೆ ಮಾಂಸದ ಮಸಾಲಾ, ತಲೆ ಮಾಂಸದ ಫ್ರೈಯ ಮಸಾಲಾ ರೆಡಿ ಇದೆ. ಎಣ್ಣೆ ಹಾಕ್ಬೇಕಾ? ಏನು ಬೇಡ ಸರ್. ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕು. ಅದೇನು ಹೆಂಗೆ? ಈ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಷ್ಟೇ. ಓಕೆ. ಆ ತಲೆ ಮಾಂಸದ ಸ್ವಲ್ಪ ಸೂಪ್ ಇದೆ. ಸೂಪ್ ಇದೆ. ಓಕೆ. ಅದು ನೀವು ವೇಸ್ಟ್ ಮಾಡೋದು ಬೇಡ. ಓಕೆ ಸರ್. ಸರ್ ಅದು ಅದು ಬೇಯ್ತಾ ಇರಲಿ. ಓಕೆ. ಅಲ್ಲಿವರೆಗೂ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕೊಂಡು ಇದೆಲ್ಲ ಅದಕ್ಕೆ ಹಾಕ್ಬಿಡ್ತೀವಿ. ಹೌದು. ಸ್ವಲ್ಪ ಎಣ್ಣೆ ಹಾಕಿದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ.
ಹಾಕೋಣ? ಹಾಕಿ ಸರ್. ಎಣ್ಣೆಯ ಜೊತೆಗೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪ, ಶುದ್ಧವಾದಂಥ ತುಪ್ಪ ಹಾಕೊಂಡ್ರೆ ಮಜವಾಗಿರುತ್ತೆ ಅಂತ. ಇಲ್ಲಿ ಮಸಾಲ ಚೆನ್ನಾಗಿ ಬೇಯ್ತಾ ಇದೆ, ಸ್ವಲ್ಪ ಎಣ್ಣೆ ಮತ್ತು ಶ್ರೀಕೃಷ್ಣ ತುಪ್ಪವನ್ನು ಹಾಕಿದೀವಿ. ಎಸ್ ಸರ್. ಹಾಕಿ ಸರ್. ಒಂದು ಈರುಳ್ಳಿ, ದಪ್ಪ ಈರುಳ್ಳಿ. ಇಡಿಯಷ್ಟು ಈರುಳ್ಳಿ. ಓಕೆ, ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಸ್ ಸರ್. ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆ ಸರ್. ಒಳ್ಳೆ ರುಚಿ ಕೊಡುತ್ತೆ. ನಿಮ್ಮ ಅಮ್ಮ ಹಿಂಗೆ ಮಾಡೋದಾ? ಹೌದು ಸರ್. ಓಕೆ, ಏನು ತಾಯಿ ಹೆಸರು ಅಂತ ಹೇಳಿದ್ರಿ? ಹೇಮಾವತಿ ಅವರು. ಹೇಮಾವತಿ ಅವರು ಮರಾಠಿ ದರ್ಶನೀಯ ಮಾಲೀಕರು. ನಾಲ್ಕು ವಿಷಲ್ ಕೂಗಿಸ್ಕೊಂಬಂದಿರ್ತಕ್ಕಂಥ ತಲೆ ಮಾಂಸವನ್ನು ತಂದಿದ್ದಾರೆ. ಅದ್ಭುತವಾದಂಥ ತಲೆ ಮಾಂಸ. ಇಲ್ಲಿ ವಿಶೇಷ ಏನು ಅಂತೇಳಿ, ಯೂಶಲಿ ತಲೆ ಮಾಂಸನ ಸುಡ್ತಾರೆ, ಇಲ್ಲಿ ಸುಟ್ಟಿಲ್ಲ. ಮೇಲ್ಗಡೆ ಭಾಗವನ್ನೆಲ್ಲ ತೆಗೆದು ರೆಡಿ ಟು ಈಟ್ ಮಟನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್. ಇದ್ರ ರುಚಿನೇ ಬೇರೆ ಸರ್, ತಿನ್ನೋಡಿ. ಬಟ್ ತುಂಬ ಜನ ಇದಕ್ಕಿಂತ ಆ ಸುಟ್ಟಿರೋದನ್ನೇ ಇಷ್ಟಪಟ್ಟು ತಿನ್ನೋದು. ಕರೆಕ್ಟ್. ಹಾಕಿ ಸರ್. ಓಕೆ. ಆಮೇಲೆ ಈ ಮಾಂಸ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ನಿಮಗೆ ಬೇರೆ ಯಾವ ಮಾಂಸನೂ ರುಚಿ ಸಿಗಲ್ಲ. ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ಯೆಲ್ಲೋ ಕಲರು ಸಾಮ್ರಾಟ್ ಅವ್ರದ್ದು. ಆಮೇಲೆ ಸಣ್ಣದಾಗಿ ಹಚ್ಕೊಂಡು ಬಂದಿರೋಂಥ ಟೊಮೆಟೊ. ಟೊಮೆಟೊ ಉಪ್ಪಾಕಿ ಬೇಯಿಸಿದಿರಲ್ವಾ? ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸರ್, ಹಾಕ್ಕೊಬೇಕು ಮಸಾಲೆ ಆದಮೇಲೆ. ಓಕೆ ಸರ್. ಮಸಾಲ ರುಬ್ಬಿರ್ತಕ್ಕಂಥ ಮಸಾಲವನ್ನು ಫಸ್ಟು ಬೇಯಿಸ್ಕೊಳ್ತಾ ಇದ್ದೀವಿ. ಇದು ಚೆನ್ನಾಗಿ ಕುದ್ದು ಒಂದು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಇದನ್ನು ಎತ್ತಿ ಇದಕ್ಕೆ ಹಾಕ್ತೀವಿ. ಪ್ಯಾನ್ ಆಗಿದ್ರೆ ಹಿಂಗೆ ಅನ್ಕೊಂಡ್ರೆ ನಿಮಗೆ ಆ ಕಡೆ ಈ ಕಡೆ. ಹೌದೌದು. ಬಿಸಿ ಬಿದ್ದು ಬಿಸಿಗೆನೆ ಸರ್. ಇದು ರೆಡಿ ಇದೆ. ಓಕೆ, ಆ ಮಸಾಲೆ ಇದಕ್ಕೆ ಹಾಕ್ಕೊಳ್ಳೋಣ ಸರ್. ಪೂರ್ತಿ ಹಾಕಿ ಸರ್. ಪೂರ್ತಿ ಹಾಕೋದಾ? ಹಾಕಿ 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 ನೋಡೋಣ. ಹಾಕಿನ ಸರ್. ಸರ್ ಸಾಕಲ್ಲ ಸರ್. ಎಸ್. ಒಳ್ಳೆ ಮರಾಠಿ ಶೈಲಿಯ ತಲೆ ಮಾಂಸದ ಗೊಜ್ಜು. ಕಲ್ಲುಪ್ಪು. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಓಕೆ ಸರ್. ನೀವು ವೈಫ್ ಅಡುಗೆ ಮಾಡ್ತಾರ ಚೆನ್ನಾಗಿ ಸರ್? ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಈ ತಲೆ ಮಾಂಸದಲ್ಲಿ ವಿಶೇಷ ಏನಂತೀರ ಅವಲ್ಲ ಹೇಳಿದೆ ನಿಮಗೆ. ಇದು ಮೇಲ್ಗಡೆ ಇರ್ತಕ್ಕಂಥ ಸ್ಕಿನ್ನೆಲ್ಲ ತೆಗೆದು ತೆಗೆದಿರ್ತಕ್ಕಂಥ ಮಟನ್ ಇದು. ಕೆಲವರು ಮೇಲ್ಗಡೆ ಇರ್ತಕ್ಕಂಥ ಸ್ಕಿನ್ನ ತೆಗೆಯಲ್ಲ, ಸುಟ್ಟು ಬಿಟ್ಟು ಮಾಡ್ತಾರೆ. ಎರಡು ಥರನೂ ಮಾಡ್ಕೋಬೋದು. ಇದೊಂದ್ಸರಿ ತಿನ್ನೋಡಿ ಅಂತ ಮಾಡಿದರೆ ಮರಾಠಿಗರ ವಿಶೇಷವಾದಂಥ ಸ್ಪೆಷಲ್ ತಲೆ ಮಾಂಸದ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್. ಎಸ್ ಸರ್. ಆಲ್ರೆಡಿ ರೆಡಿ ಇದೆ. ಓಕೆ, ಫೈನಲ್. ಸ್ಟವ್ ಆಫ್ ಮಾಡಿಲ್ಲ ಇನ್ನ? ಆಗಿರಲಿ. ಎಸ್ ಸರ್. ಓಕೆ. ಒಳ್ಳೆ ಫ್ರೈ, ಎರಡೇ ಪೀಸು, ಪತ್ತಲಿ ತಿಳಿ ಸಾರು. ತಿಂದು ನೋಡಬೇಕು, ಕಳೆದೋಗ್ಬಿಡ್ತೀರ. ಎಸ್ ಸರ್. ಕುದೀರಿ. ನಮ್ಮ ಹೋಟೆಲ್ನ ಮರಾಠ ದರ್ಶನ್ ಹೋಟೆಲ್ನ ತಲೆ ಮಾಂಸದ ಫ್ರೈ. ಓಕೆ. ಎಸ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ತಲೆ ಮಾಂಸದ ಫ್ರೈ ನೋಡಿ ಹೆಂಗೆ ಕಾಣ್ತದೆ. ಲಕಲಕಲಕಲಕ ಅಂತ ಹೊಳಿತಾ ಇದೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ ಮರಾಠಿಗರು. ಈ ಮರಾಠಿ ಶೈಲಿ ಇದೆ ಸ್ವಲ್ಪ ವಿಶೇಷವಾದದ್ದು. ಓಕೆ, ಟೇಸ್ಟ್ ಮಾಡಬೇಕು, ಚೆನ್ನಾಗಿರುತ್ತೆ, ನಿಮಗೂ ಹೇಳಬೇಕು. ಬನ್ನಿ ನಿಮಗೆ. ಎಸ್ ಸರ್. ಓಕೆ, ಇದು ಯಾರ ಜೊತೆ ಕಾಂಬಿನೇಷನ್ ಮಿಸ್ಟರ್ ನವೀನ್? ಇದು ಎಲ್ಲದ್ರ ಜೊತೆಲೂ ಕಾಂಬಿನೇಷನ್ ಸರ್. ಇವನ್ ನಾವು ಯಾರ ಜೊತೆ ತಿನ್ನೋದು ನವೀನ್? ಅದು ಹಾಗೆ ತಿಂದ್ರೆ ಚಂದ. ಹಂಗಂತೀರಾ? ಹಾಕೊಂಬಿಡೋದ? ಎಸ್ ಸರ್. ಟೇಸ್ಟ್ ಮಾಡಿ ನೋಡೋದ? ಎಸ್ ಸರ್. ಒಳ್ಳೆ ತಲೆ ಮಾಂಸದ ಫ್ರೈನ ಮಾಡಿದ್ದಾರೆ. ಮರಾಠಿ ಶೈಲಿಯ ತಲೆ ಮಾಂಸದ ಫ್ರೈ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ತುಂಬ ಜನಕ್ಕೆ ಮನೇಲಿ ಮಾಡ್ಕೊಳಕ್ಕೆ ಇಷ್ಟ, ಮಾಡಿಕೊಡಲ್ಲ, ತಂದ್ಕೊಡೋರು ಇರಲ್ಲ. ಆಮೇಲೆ ಇನ್ನೊಂದು ಇನ್ನೊಂದ್ರಿಂದ ಅವ್ರು ಮಾಡೋಕ್ಕೆ ಬರಲ್ಲ. ಕರೆಕ್ಟ್. ಇದೊಂದು ಕಾರಣಗಳು ಹೇಳ್ಬಿಡ್ತಾರೆ, ಹೋಗ್ರಿ ಯಾರು ಮಾಡ್ಕೊಡ್ತಾರೆ, ಈ ಹೋಟ್ಲಲ್ಲಿ ತಿನ್ಕೊಂಬನಿ ಅಂತಾರೆ. ಇರಲಿ, ಮಲ್ಲಿ ಮಾಡೋ ಪ್ರಯತ್ನ ಮಾಡಿ, ಸಿಕ್ಕಿಲ್ಲ ಅಂದರೆ ಮಾರಾಟ ದರ್ಶನಕ್ಕೆ ಬನ್ನಿ. ಒಳ್ಳೆ ತಲೆ ಮಾಂಸದ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನವೀನವರು ದಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ ತಲೆ ಮಾಂಸದ ಫ್ರೈ.
ತಲೆ ಮಾಂಸದ ಫ್ರೈ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಟೊಮ್ಯಾಟೊ, ಶುಂಠಿ, ಹಸಿ ಮೆಣಸಿನಕಾಯಿ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಲವಂಗ, ನೀರು ಹಾಕಿ ರುಬ್ಬಿಕೊಂಡು ಪ್ಯಾನ್ಗೆ ಹಾಕಿ ಕುದಿಸಿ. ಬಾಣಲಿಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಮೆಂತ್ಯ ಸೊಪ್ಪು ಹಾಕಿ ಹುರಿದು ಬೇಯಿಸಿಕೊಂಡ ತಲೆ ಮಾಂಸ, ಅರಿಶಿನ, ಟೊಮ್ಯಾಟೊ ಹಾಕಿ ಬಾಡಿಸಿ. ರುಬ್ಬಿ ಕುದಿಸಿದ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮರಾಠ ಶೈಲಿಯ ತಲೆ ಮಾಂಸದ ಫ್ರೈ ತಿನ್ನಲು ರೆಡಿ. ಚೆನ್ನಾಗಿದೆ, ಅದ್ಭುತವಾಗಿದೆ. ಒಳ್ಳೆ ಈ ತರ ಮರಾಠಿ ಶೈಲಿಯ ಸ್ಪೆಷಲ್ ಬಿರಿಯಾನಿ, ಸ್ಪೆಷಲ್ ತಲೆ ಮಾಂಸ, ಚಾಪ್ಸು ಇವೆಲ್ಲ ತಿನ್ಬೇಕು ಅಂದ್ರೆ ನಮ್ಮ ಕ್ವೀನ್ಸ್ ರೋಡಲ್ಲಿ ನವೀನ್ ಅವ್ರದೇ ಹೋಟ್ಲ್ ಇದೆ, ಮಲೇಷ್ಯಂ ಸಿಕ್ರಾಸ್ ಅಲ್ಲಿ ಇದೆ, ಮರಾಠ ದರ್ಶನ್ ಇದೆ, ಹೋಗಿ ತಿನ್ಕೊಂಬನ್ನಿ. ನವೀನ್ ಅವರ ದೂರವಾಣಿಯ ಸಂಖ್ಯೆ 9902021 9702197 0 ಈ ನಂಬರ್ ಫೋನ್ ಮಾಡಿ, ನವೀನ್ ಅವರೇ ಸಿಗ್ತಾರೆ, ಬೇಕಾದ ತಿನ್ಕೊಂಬನ್ನಿ. ಥ್ಯಾಂಕ್ ಯು ನವೀನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಿಂದ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಅಡುಗೆ ಕೈ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. ಅಮ್ಮ ಬನ್ನಿ, ನಮಸ್ಕಾರ. ಮುರಳಿ ಅವರೇ ನಮಸ್ಕಾರ. ಬನ್ನಿ, ಏನ್ ತಮ್ಮ ಹೆಸರು? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನಾವು ನಿಮ್ಮಂತೂ ದಿನಾ ನೋಡಿ ನೋಡಿ ಯಾವತ್ತು ಪ್ರತ್ಯಕ್ಷವಾಗಿ ನೋಡ್ತೀವೋ ಅಂತ ತುಂಬಾನೇ ಆಸೆ ಪಟ್ಟಿದ್ಯಂತ. ಇವತ್ತು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗಿದೆ. ನಿನ್ನೆ ರಾತ್ರಿ ಶಿವಮೊಗ್ಗದಿಂದ ಬರತ್ತಂತ ಅವ್ರಿಗೆ ಡೌಟ್, ಮಾಡ್ತಾರ ಪ್ರೋಗ್ರಾಮು, ನಿಜವಾಗ್ಲೂ ಕರೆದಿದಾರ, ಸುಳ್ಳು ಹೇಳ್ಬಿಟ್ರ ಅಂತ. ಫೈನಲ್ ಆಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ಸರ್, ಮೀನಾಕ್ಷಿ ಸುಬ್ರಹ್ಮಣ್ಯ ಅಂತ. ಮೀನಾಕ್ಷಿ ಸುಬ್ರಹ್ಮಣ್ಯ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೀನಾಕ್ಷಿ ಅವರು ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ, ಒಂದು ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಏನ್ ಅಡುಗೆ ಮಾಡ್ತೀರಿ? ಸರ್, ನಾನಿವತ್ತು ನಮ್ಮ ಜನಾಂಗದ ಒಂದು ಯಾವ ಜನಾಂಗ ನಾವು ಇದು ಅಕ್ಕಸಾಲಿಗ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ, ಅಕ್ಕಸಾಲಿ ಆಚಾರ ಅಂತ. ಅಕ್ಕಸಾಲಿಗ ಆಚಾರ, ಅಕ್ಕಸಾಲಿಯವರ ಒಂದು ತಿಂಡಿ, ಬೆಳಗಿನ ತಿಂಡಿ ಅಂಡಿ ಪೋಳಿ ರೊಟ್ಟಿ ಅಂತ ಮಾಡ್ತೀವಿ ನಾವು. ಅಂಡಿ ಪೋಳಿ ರೊಟ್ಟಿ ಮಾತಾಡ್ತೀರಾ? ಅಂದ್ರೆ ನಾವು ಮೂಲತಃ ನಾವು ಹಿಂದೆ ನಾವು ಗೋವಾದಿಂದ ಬಂದಿದ್ದಂತೆ, ಸ್ವಲ್ಪ ಮರಾಠಿ ಮಿಸ್ ಇತ್ತು, ಅಂದ್ರೆ ಈಗ ಮಾಡ್ತಿಲ್ಲ, ಮಾತಾಡ್ತಿಲ್ಲ, ಎಲ್ಲ ಕನ್ನಡ ಮಾತಾಡ್ತಾ ಇದಾರೆ. ಅದಕ್ಕೆ ಅಂಡಿ ಪೋಳಿ ಅಂತ ನಾವು ಹಿಂದಿನವ್ರು ಹೆಸರು, ಅಂಡಿ ಪೋಳಿ ರೊಟ್ಟಿ. ಅಂಡಿ ಪೋಳಿ ರೊಟ್ಟಿ ತಿಂದ್ರಪ್ಪ, ಮಜಾ ಮಾಡ್ಕೊಳ್ಳಿ. ಶಿವಮೊಗ್ಗದಿಂದ ಬಂದಿದ್ದಾರೆ ಮೀನಾಕ್ಷಿ ಅವರು, ಅಂಡಿ ಪೋಳಿ ರೊಟ್ಟಿ ಮಾಡಕ್ ಬಂದಿದ್ದಾರೆ. ಮಾಡಕ್ ಏನೇನ್ ತಂದಿದ್ರೆ ಹೇಳಿ ಮೀನಾಕ್ಷಿ? ಅಂಡಿ ಪೋಳಿ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಧನಿಯಾ, ಕಾಳುಮೆಣಸು, ಚಕ್ಕೆ, ಲವಂಗ, ತೆಂಗಿನಕಾಯಿ ಚೂರು, ಹುರಿಗಡ್ಲೆ, ಅರಿಶಿನ, ಸಬ್ಬಸ್ಗಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಸುರಮಾಣ, ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ? ಸರ್, ಬಾಂಡ್ಲಿ. ಅಂಡಿ ಪೋಳಿ ಅಂದ್ರೆ ಏನು? ಅಂಡಿ ಪೋಳಿ ಅಂದ್ರೆ ಮೊಟ್ಟೆ, ಅದು ಮೊಟ್ಟೆಗೆ ಇದನ್ನೆಲ್ಲ ಹಾಕಿ ಮಾಡ್ತಾರೆ. ಅದು ರೊಟ್ಟಿ ಅಲ್ಲ, ಆ ರೊಟ್ಟಿ ಬೇರೆ ಮಾಡ್ತೀವಿ ನಾವು, ಇದು ಕೇಕ್ ತರ ಕೊಯ್ತೀವಿ. ಅಂಡಿ ಪೋಳಿ ರೊಟ್ಟಿ, ಅಂಡಿ ಪೋಳಿ ಅನ್ನೋದು ಬೇರೆ, ರೊಟ್ಟಿ ರೊಟ್ಟಿನೇ ಬೇರೆ. ಈ ರೊಟ್ಟಿ ತಗೊಂಡು ಅಂಡಿ ಪೋಳಿ ತಿನ್ನೋದು? ಹಾ, ತಿನ್ನೋದು. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಸುರಮಣ, ಏನ್ ಕೊಡಿ ಫಸ್ಟ್ ನಿಮ್ಗೆ? ನಮಗೊಂದು ಬಾಂಡ್ಲಿ ಕೊಡಿ, ಹಾಗೆ ಕುರ್ಕೊಳ್ಳಿಕ್ಕೆ. ಅದೇನು ಅಕ್ಕ ಸಾರಿ ಕೆಲಸ ಬಿಟ್ಬಿಟ್ಟು ಚಿಲ್ಡ್ರೆ ಅಂಗಡಿ ಬಂದ್ಬಿಟ್ಟಿದೀರಾ ಶೆಟ್ರ ತರ? ಇಲ್ಲ ಸರ್, ನಮ್ದು ಜ್ಯುವೆಲರಿನೇ ಇತ್ತು. ಸಾಕಾಯ್ತು, ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ? ಒಳ್ಳೇದಾಯ್ತು ಬಿಡಿ, ಯಾವ್ದೋ ಒಂದು ಕೆಲಸ ಇರ್ಬೇಕು ಅಷ್ಟೇ. ತುಪ್ಪ ಹಾಕ್ಲಾ? ಆಯ್ತು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ತುಪ್ಪ. ಏನು ಮೆಣಸಿನ್ಕಾಯ? ಹಸಿರು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ಏನಿಲ್ಲ, ಬರೀ ತೊಟ್ಟನ್ನು ತೆಗೆದು ಹಾಕಿರೋದು, ಯಾಕಂದ್ರೆ ರುಬ್ಬಕ್ಕೆ ಹಾಕೊಳ್ಳೋ ಅಂಥದ್ದು ಇದು. ಟೇಸ್ಟ್ ಮಾಡಿ. ನಾಲ್ಕು ಮೆಣಸಿನ್ಕಾಳು, ಒಂದೆರಡು ಲವಂಗ, ಲವಂಗ ಹಾಕ್ತೀನಿ. ಆಯ್ತು. ಒಂದು ತುಂಡು ಚಕ್ಕೆ ಹಾಕ್ತೀನಿ, ಚಕ್ಕೆ ಸಾಕು. ಬೆಳ್ಳುಳ್ಳಿ ಹಾಕ್ತೀನಿ ಸರ್. ಹಾಕಿಮ್ಮ, ಹಾಕಿಮ್ಮ, ಹಾಕಿಮ್ಮ. ಇನ್ನ ಅಡಿಗೆ ಮನೆ ಕಿ ನಿಮ್ಮ ಹತ್ರನೇ ಇರಂಗಿದೆ, ಸೊಸೆ ಕೊಟ್ಟಿಲ್ವಾ? ಸೊಸೆ ಮಾಡ್ಕೊಂಡು ಹೋಗ್ತಾರೆ ಸರ್, ಅವರು ಟೀಚರ್ ಅಲ್ಲ. ಅದಕ್ಕೆ ನೀವೇ ಇನ್ನ ಕೊಟ್ಟಿಲ್ಲ ಅಂತ ಹೇಳಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಏನದು ಕೊತ್ತಂಬರಿ ಬೀಜ, ಧನಿಯಾ ಸ್ವಲ್ಪ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಹಸಿರು ಮೆಣಸಿನ್ಕಾಯಿ, ಶುದ್ಧ ಕೃಷ್ಣ ತುಪ್ಪದಲ್ಲಿ ಹುರ್ಕೊಂಡಿದ್ದೀವಿ. ಸ್ವಲ್ಪ ಈರುಳ್ಳಿ ಹಾಕಿ, ಹಾಕಿ. ತೆಂಗಿನಕಾಯಿ ಸ್ವಲ್ಪ ಹಾಕಿ ಮೇಡಮ್. ಹಾಕಿ, 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 ಹಾಕಿ. ಇನ್ನೇನಾಗ್ತಾ ಇದ್ರಿ? ಏನದು? ಈ ಗಸಗಸೆ ಹಾಕಿ. ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಕಾಳುಮೆಣಸು, ಹಸಿರು ಮೆಣಸಿನ್ಕಾಯಿ, ಇವನ್ನೆಲ್ಲ ಈರುಳ್ಳಿಯ ಸಮೇತ ಶ್ರೀಕೃಷ್ಣ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದೀವಿ. ಈ ಕಡಲೆ ಹಾಕಿ. ಹಾಕಿ ಮೇಡಮ್, ಹಾಕಿ. ಆಮೇಲೆ ಇನ್ನೇನು ಹಾಕ್ಬೇಕು? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಹಾಕಿ,
ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಸಗಸೆ. ಈ ಅಕ್ಕ ಸಾಲಿಗರ ಶೈಲಿಯ ಏನ್ ಮೇಡಮ್ ಇದೆ ಸರ್? ಅಂಡಿ ಪೋಡಿ. ಅಂಡಿ ಪೋಡಿ ರುಬ್ಕೋಬೇಕಾಯ್ತೀನಾ ಸರ್? ಓಕೆ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿರುವಂತದನ್ನೆಲ್ಲ ನೀವು ಈಗ ರುಬ್ಕೊಳಕ್ ಹಾಕೊಳ್ತಾ ಇದೀವಿ. ಯಜಮಾನ್ರು ಅಂಗಡಿಲಿ ಇದ್ರಾ? ಏ ನೀನು ಹೋಗ್ಬ, ನಾನು ಬರಲ್ಲ ಅಂದ್ರ ಸ್ವಲ್ಪ ನೀರ್ ಬೇಕು. ತೊಳಿ ನೀರ್ ಜಾರಲ್ಲ ನೋಡಿ. ಮೊದಲನೇ ಜಾರ. ನಾನು ಮಾಜಿ ಕೌನ್ಸಿಲರ್. ಓಹೋ, ನಗರಸಭೆ ಉದ್ಯೋಗಸ್ಥ ಕುಟುಂಬ ನಿಮ್ದು, ಯಾರು ಫ್ರೀ ಆಗಿರಂಗೆ ಇಲ್ವೇನ? ರುಬ್ಬಿದಂತ ಮಸಾಲ ಸರ್, ಏನದು? ಈರುಳ್ಳಿ ಹಾಕ್ತೀನಿ. ರುಬ್ಬಿರ್ತಕ್ಕಂತ ಮಸಾಲ, ಅದ್ರ ಜೊತೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿ ಮೇಡಮ್. ಕೊತ್ತಂಬರಿ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ರುಬ್ಬಿರ್ತಕ್ಕಂತ ಮಸಾಲಾಗೆ ಹಸಿ ಈರುಳ್ಳಿನ ಹಾಕೊಂಡಿದ್ದಾರೆ, ಕೊತ್ತಂಬರಿ ಹಾಕಿದ್ದಾರೆ. ಇದು ಸಬ್ಬಸ್ಗೆ ಸೊಪ್ಪು. ಸಬ್ಬಸ್ಗೆ ಸೊಪ್ಪು ಸೊಪ್ಪೆ, ಇದಕ್ಕೆ ಟೇಸ್ಟ್ ಬರೋದು. ಹಾಕಿ 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 ಹಾಕಿ. ಎಷ್ಟು ಮೊಟ್ಟೆ ಬೇಕು ಇದಕ್ಕೆ? ಮೊಟ್ಟೆ ಒಂದು ಮೂರು ಹಾಕ್ತೀನಿ. ಹಾಕಿ ಹಾಕಿ ಹಾಕಿ. ಓಕೆ, ಎರಡು ಮೊಟ್ಟೆ. ಅಳಿಯ ಏನು ಮಾಡ್ತಾರೆ ನಿಮ್ಮ ಅಳಿಯ? ಅಳಿಯ ಸರ್ ಇಲ್ಲೇ ಡೆಲ್ ಕಂಪ್ನಿಯಲ್ಲಿ ಕೆಲಸ. ಎಲ್ಲಿ? ಇಲ್ಲಿ ಡೆಲ್ ಕಂಪ್ನಿಯಲ್ಲಿ. ಎಲ್ಲಿ? ಬೆಂಗಳೂರಲ್ಲ? ಬೆಂಗಳೂರಲ್ಲಿ. ಮಗಳು ಬೆಂಗಳೂರಲ್ಲೇ ಇರೋದಾ? ಇಲ್ಲ ಸರ್, ಅವ್ರ ಚಿಮ್ಮಗ ಟೀಚರ್ ಆಗಿದಾರಲ್ಲ. ಅದಕ್ಕೆ ಅವ್ರು ಅಲ್ಲೇ ಇಲ್ಲೇನಾ? ಈಗ ಅವ್ರು ಸೆಟ್ಲ್ ಆಗ್ತಾರೆ ಸರ್. ಇವಾಗ ಇನ್ನು ಸೆಟ್ಲ್ ಆಗ್ತಾರೆ. ಮೊಮ್ಮಗ ಇಂಜಿನಿಯರ್ ಬಂದು ಈಗ ಸೆಟ್ಲ್ ಆಗಿಲ್ಲ ರೀ? ಈಗ ಮೊನ್ನೆ ಕೆಲಸ ಸಿಕ್ಕಿದೆ ಅವರಿಗೆ. ಹೌದಾ? ವೆರಿ ಗುಡ್. ಸಿನಿಮಾಗೆ ಹೋಗ್ತೀರಾ ಮೀನಾಕ್ಷಿ ಅವರು? ತುಂಬಾ ಕಡಿಮೆ ಸರ್. ಯಾವ್ದು ಲೇಟೆಸ್ಟ್, ಯಾವ ವರ್ಷದಲ್ಲಿ ನೋಡಿ ಸಿನಿಮಾ? ಮೊನ್ನೆ ರಾಜ್ ಕುಮಾರ್ ಸಿನಿಮಾ ನೋಡಿದ್ವಿ. ಪರವಾಗಿಲ್ಲ ಬಿಡಿ, ಲೇಟೆಸ್ಟ್ ಆಗಿದ್ದೀರಾ, ಅಪ್ಗ್ರೇಡ್ ಆಗಿದ್ದೀರಾ ಸರ್. ಸ್ವಲ್ಪ ಒಂದು ಅದಕ್ಕೆ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ತಕ್ಕಮ್ಮ ಎಷ್ಟು ಬೇಕು ನೋಡ್ಕೊಳ್ಳಿ. ತುಪ್ಪ ಸ್ವಲ್ಪ, ಶುದ್ಧ ತುಪ್ಪ, ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತಕ್ಕ ಓಕೆ, ಸ್ವಲ್ಪ ಹಾಕಿ ಮೇಡಮ್. ಹಾಕ್ಬೋದು ಅಕ್ಕಿ? ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೀವಿ. ಒಳ್ಳೆ ಒಂದು ಅಕ್ಕ ಸಾಲಿಗರ ಮನೆಯ ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮೀನಾಕ್ಷಿಯವರು ಶಿವಮೊಗ್ಗದಿಂದ ಬಂದಿದ್ದಾರೆ. ವೃದ್ಧಾಪ್ಯ ವೇತನ, ಪಿಂಚಣಿ ಇದು ಮಾಡೋದು. ಹೌದಾ? ಈಗೆಲ್ಲ ಸಮಾಜ ಸೇವೆ ನಿಂತ್ಕೊಂಡು ಎಲ್ಲೇ ಒಂದು ಏನೇ ಒಂದು ಕಾರ್ಯಕ್ರಮ ಆಗ್ತಿದ್ರು ಅದಕ್ಕೆಲ್ಲ ಸ್ವಲ್ಪ ಮುನ್ನುಗ್ಗಿ ಹೋಗೋದಕ್ಕೆ ನಂಗೆ ಇನ್ನೂ. ಮೀನಾಕ್ಷಿ ಅವರು ನೋಡಿ ಹೆಂಗಿದೆ ಹುಮ್ಮಸ್ಸು. ಎಷ್ಟು ಏಜ್ ಇರ್ಬೋದು ನಿಮಗೆ? 62 ಸರ್. ಏ ಕಾಣಲ್ಲ ಬಿಡಿ, 62. ನಲವತ್ತೆರಡಕ್ಕೆ ನಿಂತೋಗ್ಬಿಟ್ಟಿದೆ ನಿಮ್ಮ ಏಜು. 1956 ಹುಟ್ಟಿದ್ದು ನಾನು. ತಪ್ಪೇಳ್ಬಿಟ್ಟಿದ್ದಾರೆ ನಿಮ್ಮಲ್ಲಿ ಇಸ್ವಿ. ನಾನು ನಿಮಗೆ ಮಸಾಲಾದ ಜೊತೆಗೆ ಮೊಟ್ಟೆಯನ್ನ ಸೇರಿಸಿ ಕಲಸಿರ್ತಕ್ಕಂಥದ್ದು. ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಅರಶಿನ ಪುಡಿ, ಸಾಮ್ರಾಟವ್ರ ಅರಶಿನ ಪುಡಿ ಸ್ವಲ್ಪ. ಸಾಕಾ? ಕೇಕ್ ತರ ಬರುತ್ತಾ ಇಲ್ಲ ಪಲ್ಯ ತರ ಬಿಡುತ್ತಾ? ಕೇಕ್ ತರ. ಇನ್ನೇನು ಅಡುಗೆಗಳು ಮಾಡ್ತೀರಾ ನಿಮ್ಮ ಅಕ್ಕ ಸಾಲಿಗರ ಅಡುಗೆಗಳು? ನಾವು ಚಿಕನ್ನು ಮಟನ್ನು. ವಿಶ್ವಕರ್ಮ ಬೇರೆ, ಅಕ್ಕ ಸಾಲಿಗ ಬೇರೆ? ವಿಶ್ವಕರ್ಮ ಆಚಾರ್ಯ ನಾವು, ಹಿಂದಿನ ಪುರಾತನ ಇದರಿಂದ ಅದಕ್ಕೆ ಅಕ್ಕ ಸಾಲಿಗರು ಅಂತ ಹೇಳ್ತಾರೆ. ಓಕೆ ಓಕೆ. ಅಷ್ಟರಲ್ಲಿ ಮುಚ್ಕೊಳ್ಳ ಇದ್ರ ಮೇಲೆ ಮುಚ್ಕೊಳ್ಳೋಣ ಬೇಡವಾ? ಮುಚ್ಚಿ ಸರ್. ಓಕೆ. ಒಂದು ರೊಟ್ಟಿ ಸುಡ್ಲಿಕ್ಕೆ ಒಂದು ಹಂಚಿಡ್ಬೇಕು. ಹಂಚಿಡ್ಬೇಕಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಕೈಗೆ. ಹಚ್ಚಿ ಹಚ್ಚಿ. ಅದೇನದು, ಮನೆಯಿಂದ ಕಲ್ಸ್ಕೊಂಡ್ಬಿಟ್ರೆ ನಮಗೆ? ಇಲ್ಲ, ಇದು ಅನ್ನನು ಅಕ್ಕಿ ಹಿಟ್ಟು ನಾತ್ತಾ ಇದ್ದೀನಿ ನೋಡಿ. ಅನ್ನನು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ನಾತ್ತಾ ಇರೋದು. ಈ ಅಂಡಿ ಪೋಳಿಗೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗುತ್ತೆ. ಓಕೆ. ಕೈ ರೊಟ್ಟಿ ಅಂತ, ಕೈ ರೊಟ್ಟಿ ತರ ಅಕ್ಕಿ. ಅನ್ನ ನಿನ್ನೆ ಮಿಕ್ಕಿರದಿ ಇವತ್ತು ಹಾಕದ ನೀವು? ಇಲ್ಲ ಸರ್, ಬೆಳಗ್ಗೆನೆ ಮಾಡ್ಕೊಳ್ತೀವಿ. ಅನ್ನ ಮಾಡ್ಕೊಂಡು ಅಕ್ಕಿ ಮಾಡ್ಕೊಂಡು ಅದಕ್ಕೆ ಹಿಟ್ಟಿನ ಜೊತೆ ಅಕ್ಕಿ ನಾದದ? ನೆನ್ಸೇನಾರು ಇಡಬೇಕಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ಚೆನ್ನಾಗಿರುತ್ತೆ. ಒಬ್ರು ಮೂರ್ ಮೂರು ರೊಟ್ಟಿ ತಿಂತಾರೆ, ನಮ್ದು ಇಷ್ಟ ಅಗ್ಲನೇ ರೊಟ್ಟಿ ಮಾಡ್ತೀವಿ. ದೊಡ್ಡದು ಮಾಡ್ತೀರಾ? ಎಣ್ಣೆ ಹಾಕದೆ ಸುಡುವಂಥದ್ದಾ? ಇದೇ ತರ ರೊಟ್ಟಿನ ದೊಡ್ಡದ ಮಾಡ್ತೀವಿ ನಾವು. ಮಾಡಿ 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 ಮಾಡಿ. ನೀರು ಹಚ್ಚಿ 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 ಸುಡೋದು, ತಟ್ಟೋದು. ಹೌದಾ? ಎಣ್ಣೆ ಇಲ್ಲದೆ ಮಾಡುವಂತ ರೊಟ್ಟಿ ಹಾಕದ ಸರ್? ಹಾಕಿ ಮೇಡಮ್. ಓಕೆ. ಇದಕ್ಕೆ ಎಣ್ಣೆ ಏನು ಬೇಡವಾ ಮೇಲ್ಗಡೆ? ಬೇಡ ಸರ್. ಹೌದು, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು, ನಿಮ್ಮ ಅಜ್ಜಿ ಅದನ್ನ ಚೆನ್ನಾಗಿರುತ್ತೆ ಅಂತೇಳಿ ಮೇಲೆಲ್ಲ ಮೇಲೆ ಕೆಂಡ ಹಾಕೋರು. ಹಿಂದೆ
ಇದು ಕಲರ್ ಸ್ವಲ್ಪ ಬ್ರೌನ್ ಆಗಬೇಕಲ್ಲ ಮೇಲ್ಗಡೆ. ಒಳ್ಳೆ ಶಿವಮೊಗ್ಗ ಸ್ಪೆಷಲ್ ಅಕ್ಕಿ ರೊಟ್ಟಿ, ಕೋಳಿ ಸಾರಿಗೆಲ್ಲ ತುಂಬಾ ಸಖತ್ತಾಗಿರ್ತದೋ. ಕೋಳಿ ಸಾರು ಇನ್ನೇನ್ ಮಾಡ್ತೀರಾ? ಮಟನ್ ಸಾರು ಏನಿಲ್ಲ ಅಂದ್ರೆ ಒಳ್ಳೆ ಕಾಯಿ ಚಟ್ನಿ, ಇಲ್ಲ ಕೊಬ್ಬರಿ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ, ಅದಕ್ಕೆಲ್ಲ ಒಳ್ಳೆ ರೊಟ್ಟಿ ಇದು. ನಾವ್ ನೀರ್ ಹಚ್ಚಿ ಹಚ್ಚಿನೇ ತಟ್ಟೋದ್ ರೊಟ್ಟಿ. ನೋಡಿ ಅಕ್ಕಿ ರೊಟ್ಟಿ ಆಗಿದೆಯಾ? ಆಗಿದೆಯಾ? ಮಾಡ್ಲ ಸರ್? ಮಾಡಿ, ನಿಧಾನಕ್ಕೆ ಮಾಡಿ, ಕೆಳಗಡೆ ತಳ ಕಿತ್ತೋಗಂಗೆ ಮಾಡಬೇಡಿ. ಕೇಕ್ ಥರ ಆಗ್ತಾ ಇದೆ, ಅದನ್ನು ಕಟ್ ಮಾಡಿ. ಒಬ್ರಿಗೆ ಎಷ್ಟು ಕೊಡ್ತೀರಾ ನಿಮ್ಮಲ್ಲಿ? ಎರಡು ಪೀಸಾ, ಒಂದು ಪೀಸಾ? ಐದು ಆರು ಪೀಸ್ ತಿಂತಾರೆ ಸರ್. ತಿಂತಾರಾ? ನಮ್ಮದು ಪಾತ್ರೆಯಲ್ಲಿ ಮಾಡಿಬಿಡ್ತೀವಿ. ಗೊತ್ತಾಗೋದಿಲ್ಲ, ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದು ದಪ್ಪ ದಪ್ಪ ಪೀಸ್ ಆಗುತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಬಂದರೆ ಅದು ಟೇಸ್ಟ್ ಆಗಿರುತ್ತೆ. ಬಗ್ಸ್ಬಿಟ್ರೆ ಬರಲ್ವಾ? ಇಲ್ಲ ಸರ್, ಬರಲ್ಲ. ಅದೇ ಆಗಿ ಬರುತ್ತೆ ಸರ್. ನೀವು ಬರೋ ಥರ ಮಾಡ್ಕೋಬೋದು. ಕದಡು ಹೋಗುತ್ತೆ ಅಲ್ಲ. ಆಹಾ, ಓಹೋ, ಸಾಲಿಗರ ಬೆಳಗಿನ ತಿಂಡಿ ಅಂಡಿ ಪೋಳಿ ರೊಟ್ಟಿ ಅಂತ. ಅಂಡಿ ಪೋಳಿ ಇದು, ರೊಟ್ಟಿ ಇದು. ಅಕ್ಕ ಸಾಲಿಗರ ಮನೆಯ ವಿಶೇಷವಾದಂತ ಅಡುಗೆ ಮಾಡೋಕ್ಕೋಸ್ಕರ ಮೀನಾಕ್ಷಿ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ತಿಲಕ್ ನಗರದ ಎಕ್ಸ್ ಕಾರ್ಪೊರೇಟರ್ ಆಗಿದ್ದಾರೆ, ಸಮಾಜ ಸೇವಕಿ ಆಗಿದ್ದಾರೆ, ಇಬ್ರು ಮಕ್ಕಳಿದ್ದಾರೆ, ಕೇವಲ 63 ವರ್ಷ. ಇನ್ನ ಅವ್ರಿಗೆ ಅದ್ಭುತವಾಗಿರುವಂತ ಅಡುಗೆ ಮಾಡಿ ನಮ್ ಕೇಳ್ಕೊಟ್ಟಿದ್ದಾರೆ. ಫಸ್ಟ್ ತಿನ್ ನೋಡ್ತೀವಿ, ಚೆನ್ನಾಗಿದ್ದೇ ಇರುತ್ತೆ, ನಿಮಗೂ ತಿಳಿಸ್ತೀವಿ. ಬನ್ನಿಮ್ಮ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಕ ಸಾಲಿಗರ ಮನೆಯ ಬೆಳಗಿನ ಉಪಹಾರ ಇನ್ನೇನು ಮಾಡ್ತೀರಾ ಸ್ಪೆಷಲು? ಸೀಗಡಿ, ಸೀಗಡಿ ಪಲ್ಯನ ನಮ್ಮಲ್ಲಿ ದೀಪಾವಳಿ ಹಬ್ಬಕ್ಕೆ ಮಾಡ್ತೀವಿ. ಯಾವಾಗ ನಾವು ಸಬ್ಸಿಗೆ ಸಪ್ ಹಾಕ್ತೀವಿ, ಇನ್ನೇನು ಹಾಕಿದ್ರು ಗೊತ್ತಾಗಲ್ಲ ಒಳಗಡೆ, ಅಷ್ಟು ಸ್ಟ್ರಾಂಗ್ ಫ್ಲೇವರ್ ಅದು. ಚೆನ್ನಾಗಿದೆ, ಮೊಟ್ಟೆ ಹಾಕಿದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಪಾತ್ರೆ ಮಾಡಿದ್ರೆ ಇನ್ನು ಇಷ್ಟು ದಪ್ಪ ಪೀಸ್ ತೆಗಿಬಹುದು ಗಟ್ಟಿಗೆ. ಒಬ್ರು 4 ಪೀಸ್ ತಿಂತಾರಾ? ಓ ಸರ್, ತಿಂತಾರೆ ತಿಂತಾರೆ, ಚೆನ್ನಾಗಿರುತ್ತೆ, ಗಟ್ಟಿ ಪೀಸ್ ಬರುತ್ತೆ. ಪಾತ್ರೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಸಿಗ್ತಾ ಇವಲ್ಲ ಬಾಯಿಗೆ ಅಂತ ಯೋಚನೆ ಮಾಡಿ, ಅವಾಗಿಂದ ಹುಡುಕ್ತಾ ಇದೀನಿ ಮೊಟ್ಟೆ ಸಿಗುತ್ತಾ ಅಂತ. ಒಳ್ಳೆ ಖುಷಿಯಾಗಿದೆ, ಅದ್ಭುತ ಮಾಡಿದ್ದಾರೆ. ಅಕ್ಕ ಸಾಲಿಗರ ಮನೆಯ ವಿಶೇಷವಾದ ಅಡುಗೆನ ಯಾವ ರೀತಿ ಮಾಡಿದ್ರು ಮೀನಾಕ್ಷಿ ಅವರು ಶಿವಮೊಗ್ಗದಿಂದ ಬಂದು ಮತ್ತೊಮ್ಮೆ ತೋರಿಸ್ತಾ ಇವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಅಂಡಿ ಪೋಳಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಕಾಳು ಮೆಣಸು, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಧನಿಯಾ, ಈರುಳ್ಳಿ, ತೆಂಗಿನಕಾಯಿ ಚೂರು, ಗಸಗಸೆ, ಹುರಿಗಡ್ಲೆ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಒಂದು ಬೌಲ್ಗೆ ಹಾಕಿ. ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಮೊಟ್ಟೆ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕಡಾಯಿಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ರುಬ್ಬಿ ಕಲಸಿಕೊಂಡ ಮಸಾಲೆ, ಅರಿಶಿನ, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬೆಂದ ಮೇಲೆ ಕಟ್ ಮಾಡಿಕೊಳ್ಳಿ. ಅಕ್ಕಿ ಹಿಟ್ಟು ಅನ್ನ ಹಾಕಿ ಕಲಸಿದ ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆ ಮಾಡಿ ನೀರು ಸವರಿ ತಟ್ಟಿ ಕಾದ ತವಾದ ಮೇಲೆ ಹಾಕಿ ಬೇಯಿಸಿ. ಈಗ ಅಂಡಿಪೋಳಿ ರೊಟ್ಟಿ ಜೊತೆ ತಿನ್ನಲು ರೆಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೀನಾಕ್ಷಿ ಅವರು, ಕೈ ರುಚಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾ, ಬಹಳ ಖುಷಿ ಆಯ್ತು ನೀವು ಬಂದಿದ್ದು, ಅಡುಗೆ ಮಾಡಿಕೊಟ್ಟಿದ್ದು ಎಲ್ಲ ಬಹಳ ಖುಷಿ ಕೊಟ್ಟಂತದ್ದು. ಸಾಮ್ರಾಟ್ ಪಳಗಿದ ಕೈ ರುಚಿಯ ಅದ್ಭುತವಾದಂತಹ ಮಸಾಲಾ ಪದಾರ್ಥಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಅದ್ಭುತವಾದಂತಹ ಶುದ್ಧ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಎಲ್ರಿಗೂ ಧನ್ಯವಾದ ತಿಳಿಸ್ಬಿಡಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಏ ಬಿಡ್ರಿ ಮುರಳಿ, ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ, ನಮಗೂ ಒಂದು ಚಾನ್ಸ್ ಕೊಡಿರಿ, ಬಂದು ಅಡುಗೆ ಮಾಡಿ ತೋರಿಸ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕಿ ಸಿಕ್ಕಿದಾಗ ಮಾತಾಡಿಸಿ, ಹೆಂಗೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಮನೆ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.